ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18, ನಾನು ನವಿತಾ ಜೈನ್. ಲಿಂಗಾಯತ ಸಮುದಾಯದಿಂದ ಒಬಿಸಿ ಹೋರಾಟ ಆರಂಭ ಆಗಿದ್ದು, ಎಲ್ಲಾ ಒಳಪಂಗಡಗಳನ್ನು ಕೇಂದ್ರ ಒಬಿಸಿ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿ ಈಗ ಹೋರಾಟಕ್ಕೆ ಮುನ್ನುಡಿಯನ್ನ ಬರೆಯಲಾಗಿದೆ. ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಬೃಹತ್ ಸಭೆಯಲ್ಲಿ ಈ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಸಭೆ ನಡೆದಿದ್ದು, ಈ ಸಭೆಯಲ್ಲಿ ಕಾಶಿ ಜಗದ್ಗುರುಗಳು, ಶ್ರೀಶೈಲ ಜಗದ್ಗುರುಗಳು, ಉಜ್ಜಯಿನಿ ಜಗದ್ಗುರುಗಳು ಸೇರಿದಂತೆ ಹಲವಾರು ಮಠದ ಮಠಾಧೀಶರು ಭಾಗಿಯಾಗಿದ್ದರು. ಕೇಂದ್ರ ಸಚಿವ ಭಗವಂತ ಖೂಬಾ, ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಸಚಿವ ಶರಣ ಬಸಪ್ಪ ದರ್ಶನಾಪುರ್, ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಸಮಾಜದ ಅನೇಕ ಗಣ್ಯರು, ರಾಜಕಾರಣಿಗಳು ಇದರಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಕೇಂದ್ರದ ಮೇಲೆ ಒತ್ತಡ ಹೇರೋದಕ್ಕೆ ಈ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಎಲ್ಲರೂ ಸೇರಿ ರಾಜ್ಯ ಸರ್ಕಾರದಲ್ಲಿ ಒಬ್ಬ ಪ್ರತಿನಿಧಿಯಾಗಿ ನನ್ನದೇ ಕಡೆಯಿಂದ ಇವತ್ತು ನಮ್ಮೆಲ್ಲರ ಇತರ ಸಮುದಾಯದ ಈ ನಮ್ಮ ಮಂತ್ರಿಗಳಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಇತರ ಎಲ್ಲರನ್ನೂ ತೆಗೆದುಕೊಂಡು ಇವತ್ತು ಅವರಿಗೆ ಮನದಟ್ಟು ಮಾಡಿಕೊಟ್ಟು ರಾಜ್ಯದಿಂದ ಶಿಫಾರಸು ಮಾಡಿ ಕೇಂದ್ರದಲ್ಲಿ ಮತ್ತೆ ಕೇಂದ್ರ ಸಚಿವರಿದ್ದಾರೆ, ಇಂತ ಎಲ್ಲರನ್ನೂ ಸೇರಿಸಿಕೊಂಡು ಇವತ್ತು ಕಾರ್ಯಕ್ರಮ ಆಗುವಂತಹ ರೀತಿಯಲ್ಲಿ ಮಾಡಿದ ವೀರಶೈವ ಲಿಂಗಾಯತ ಮಠಾಧಿಪತಿಗಳ ವೇದಿಕೆ ಜೊತೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆ ಘಟಕದ ಪರವಾಗಿ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂತಕ್ಕಂಥ ಉದ್ದೇಶ, ಕೇಂದ್ರ ಸರ್ಕಾರವು ಕೂಡ ನಮ್ಮೆಲ್ಲರ ಹಕ್ಕೊತ್ತಾಯವನ್ನು ಮನ್ನಿಸಿ ವೀರಶೈವ ಲಿಂಗಾಯತ ಎಲ್ಲ ಮಕ್ಕಳಿಗೆ ಸಿಗುವಂಥ ಶಿಕ್ಷಣ ಮತ್ತು ನೌಕರಿಗಳು ಸಿಗ್ತಕ್ಕಂಥ ಒಬಿಸಿ ಸಿಗಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಪಂಚಪೀಠದ ಜಗದ್ಗುರುಗಳು ನಾಡಿನ ಎಲ್ಲ ಮಠಾಧೀಶರನ್ನು ಕರ್ಕೊಂಡು ಜೊತೆಗೆ ಎಲ್ಲ ಒಳಪಂಗಡಗಳ ಮುಖಂಡರು ಕೂಡ ಸೇರಿಸಿಕೊಂಡು ಇವತ್ತು ಸಭೆಯನ್ನು ಮಾಡಲಾಯಿತು. ಈಗಾಗಲೇ ಆ ಸಭೆಯ ನಿರ್ಣಯಗಳನ್ನು ನಿಮಗೆಲ್ಲ ಪತ್ರಿಕೆ ಕೊಡಲಾಗಿದೆ. ವಿಶೇಷವಾಗಿ ಈ ಸಭೆ ನಾವು ಮಾಡಿರ್ತಕ್ಕಂತಹ ನಿರ್ಣಯವನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ರಾಜ್ಯ ಸರ್ಕಾರ ಅಂತಕ್ಕಂಥ ಒಂದು ವಿಚಾರವನ್ನು ಸರ್ಕಾರಗಳನ್ನು ತಿಳಿಸಿದೆ. ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಗಬೇಕು, ಧಾರವಾಡದಲ್ಲಿ ತೋಂಟದ ಸಿದ್ದರಾಮ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪುನಃ ಪ್ರಸ್ತಾವನೆಯನ್ನ ಸಲ್ಲಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಲಿಂಗಾಯತ ಅವೈದಿಕ ಆಗಿರುವಂತಹ ಧರ್ಮ, ಲಿಂಗಾಯತ ಧರ್ಮದ ಒಳಪಂಗಡಗಳು ಸಾಮಾಜಿಕ ಆರ್ಥಿಕ ಅಧ್ಯಯನ ನಡೀಬೇಕು ಅಂತ ತೋಂಟದ ಸಿದ್ದರಾಮ ಶ್ರೀಗಳು ಒತ್ತಾಯವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣ ಬಸಪ್ಪ ಈಗ ಅರುಣ್ ಕುಮಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಈಗ ಕಲಬುರಗಿಯಲ್ಲಿ ಇವತ್ತು ತೆಗೆದುಕೊಂಡಂತಹ ಒಂದು ಸಭೆಯ ನಿರ್ಧಾರಗಳನ್ನು ಗಮನಿಸ್ತಾ ಹೋಗೋದಾದ್ರೆ, ಅಲ್ಲಿ ಈಗ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು, ರಾಜ್ಯ ಸರ್ಕಾರ ಕೂಡ ಶಿಫಾರಸು ಮಾಡಬೇಕು ಅಂತ ಹೇಳಿ, ಈ ಯಾವಾಗ ಸಲ್ಲಿಸುವಂತಹ ಸಾಧ್ಯತೆ ಇದೆ? ಇವತ್ತು ತೆಗೆದುಕೊಂಡ ಪ್ರಮುಖ ನಿರ್ಧಾರಗಳ ಬಗ್ಗೆ ಹೇಳೋದಾದ್ರೆ ಅದು ನವಿತಾ ಏನಂತಂದ್ರೆ, ಇಷ್ಟು ದಿನ ಲಿಂಗಾಯತ ವೀರಶೈವ ಅಂತ ಎರಡೂ ಧರ್ಮಗಳನ್ನ ಬೇರೆ ಬೇರೆ, ನಮಗೆ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ ಬೇಕು ಅನ್ನೋ ಒಂದು ಬೇಡಿಕೆ ಕೂಡ ಲಿಂಗಾಯತ ಏನು ಸ್ವಾಮೀಜಿಗಳು ಮತ್ತೆ ಲಿಂಗಾಯತ ಧರ್ಮದವರು ಮಾಡ್ತಾ ಇದ್ರು. ಆದ್ರೆ ಈಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ವೀರಶೈವ ಲಿಂಗಾಯತ ಧರ್ಮವನ್ನ ಏನು ಒಬಿಸಿಗೆ ಸೇರಿಸಬೇಕು ಅಂತ ಕೇಂದ್ರದ ಮೇಲೆ ಒತ್ತಡ ಇರಲಿ ಈಗ ಪ್ಲಾನ್ ಅನ್ನ ಮಾಡಿರುವಂತದ್ದು. ಯಾಕಂತಂದ್ರೆ ಈ ಒಂದು ವೀರಶೈವ ಲಿಂಗಾಯತ ಧರ್ಮಕ್ಕೆ ಒಬಿಸಿ ಮಾನ್ಯತೆಯನ್ನು ಕೊಡಬೇಕು, ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಆದ್ರೆ ಕೇಂದ್ರಕ್ಕೆ ಕೇಂದ್ರದ ಸರ್ಕಾರವು ಕೂಡ ಒಬಿಸಿಯಲ್ಲಿ ನಮ್ಮ ಏನು ಒಳಪಂಗಡಗಳ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಏನಿದ್ದಾರೆ ಅವರೆಲ್ಲರೂ ಏನು ಒಳಪಂಗಡಗಳಿದಾವ ಎಲ್ಲವನ್ನು ಕೂಡ ಒಬಿಸಿಗೆ ಸೇರಿಸಬೇಕು ಅನ್ನೋದು ಹಕ್ಕೊತ್ತಾಯ ಇಲ್ಲಿನ ಏನು ಸ್ವಾಮೀಜಿಗಳು ಸೇರಿದಂತೆ ಏನು ಆ ಸಮಾಜದ ಮುಖಂಡರು ಕೂಡ ಮಾಡಿದ್ರು. ಯಾಕಂದ್ರೆ ಕಲಬುರಗಿಯ ಒಂದು ಏನು ಅಪ್ಪ ಸ್ಮರಣಾರ್ಥ ಏನು ಕನ್ವೆನ್ಷನ್ ಹಾಲ್ ನಲ್ಲಿ ಈಗ ಸಭೆಯನ್ನ ಕರೆದಿದ್ರು. ಈ ಸಭೆಯಲ್ಲಿ ಕೇಂದ್ರ ಸಚಿವರು ಮತ್ತೆ ಇಲ್ಲಿನ ರಾಜ್ಯ ಸರ್ಕಾರದ ಸಚಿವರು ಕೂಡ ಭಾಗಿಯಾಗಿದ್ರು. ಅಲ್ಲದೆ ಏನು ಮೂರು ಜನ ಜಗದ್ಗುರುಗಳು, ಅಲ್ಲದೆ ವಿವಿಧ ಏನು ಸಣ್ಣ ಪುಟ್ಟ ಏನು ಒಳಪಂಗಡಗಳು ಬರತಕ್ಕಂತಹ ಸ್ವಾಮೀಜಿಗಳು ಏನು ಜಗದ್ಗುರುಗಳಿದ್ದಾರೆ ಆ ಸ್ವಾಮೀಜಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ನಮ್ಮ ಸಮಾಜ ತುಳಿತಕ್ಕೊಳಗಾಗಿರುವಾಗಿಂತಹ ಸಮಾಜ, ನಮ್ಮ ಈ ಒಂದು ಸಮಾಜದಲ್ಲಿ ಹಲವು ಜನ ಹಿಂದುಳಿದವರಿದ್ದಾರೆ, ಅವರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ನಮಗೆ ಒಬಿಸಿ ಸ್ಥಾನಮಾನವನ್ನ ಕೇಂದ್ರ ಸರ್ಕಾರ ಕೂಡ ಕೊಡಬೇಕು. ರಾಜ್ಯ ಸರ್ಕಾರದ ರಾಜ್ಯದಲ್ಲಿ ಯಾವ ರೀತಿಯ ನಮಗೆ ಮಾನ್ಯತೆಯನ್ನು ಸಿಕ್ಕಿದೆ ಅದೇ ರೀತಿಯ ಮಾನ್ಯತೆಯನ್ನ ಕೇಂದ್ರ ಸರ್ಕಾರ ಕೂಡ ಮಾಡಬೇಕು ಅನ್ನೋದು ಈ ಒಂದು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿರುವಂತದ್ದು. ಇದೇ ಏನು ಇದೇ ತಿಂಗಳು 26ರಂದು ಮತ್ತೆ
ಶಿವಮೊಗ್ಗದಲ್ಲಿ ಒಂದು ಈ ರೀತಿಯ ಒಂದು ಎಲ್ಲಾ ಏನು ಒಳಪಂಗಡಗಳ ಸಮುದಾಯದ ಸ್ವಾಮೀಜಿಗಳು ಮತ್ತೆ ಅಲ್ಲಿನ ಜನ ಸಾರ್ವಜನಿಕರು ಕೂಡ ಸೇರಿ ಮತ್ತೊಮ್ಮೆ ಸಭೆಯನ್ನ ಸೇರಿ ಏನು ಕೇಂದ್ರದ ಮೇಲೆ ಒತ್ತಡ ಹೇರಲು ಕೂಡ ಏನು ಪ್ಲಾನ್ ಅನ್ನು ಮಾಡಿರುವಂತದ್ದು ಇಡೀ ಒಂದು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಏನು ಜಿಲ್ಲಾವಾರು ಅಲ್ಲಿನ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಕೂಡ ಮಾಡ್ತೇವೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಅದ ನಮಗೆ ಆದಷ್ಟು ಬೇಗ ಒಬಿಸಿ ಸ್ಥಾನಮಾನವನ್ನ ಕೇಂದ್ರ ಸರ್ಕಾರ ಕೊಡಬೇಕು ಅನ್ನೋ ಒಂದು ಬೇಡಿಕೆ ಕೂಡ ಇವರು ಇಟ್ಟಿರುವಂತದ್ದು. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಮನವಿನ ಕೂಡ ಮಾಡ್ಕೋತೇವೆ. ಕೇಂದ್ರದ ಮೇಲೆ ಒತ್ತಡ ಹೇರಿ ಕೇಂದ್ರಕ್ಕೆ ಇಲ್ಲಿನ ರಾಜ್ಯದಿಂದ ನಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆ ಈಡೇರಿಸುವಂತೆ ಅವರಿಗೆ ಪತ್ರ ಬರುವುದರಲ್ಲಿ ಅವರಿಗೆ ಮನವಿ ಮಾಡುವಂತ ಕೆಲಸ ಕೂಡ ನಾನು ಮಾಡ್ತೀವಿ ಅನ್ನೋ ಮಾತು ಕೂಡ ಹೇಳ್ತಾ ಇದ್ರೆ ಇಡೀ ಒಂದು ನಮ್ಮ ಸಮಾಜದಲ್ಲಿ ಏನು ಸುಮಾರು ಎಲ್ಲಾ ವಿವಿಧ ಸಣ್ಣ ಪುಟ್ಟ ಏನು ಸಮಾಜಗಳಲ್ಲಿ ಎಲ್ಲವನ್ನು ಸೇರಿಕೊಂಡು ಒಟ್ಟಾಗಿ ವೀರೇಶವ ಲಿಂಗಾಯತರಿಗೆ ಒಬಿಸಿ ಸ್ಥಾನವನ್ನ ಕೊಡಬೇಕಂತ ಕೇಂದ್ರದ ಒತ್ತಡ ಹೇರಕ್ಕೆ ಈಗ ಪ್ಲಾನ್ ಅನ್ನ ಮಾಡಿರುವಂತದ್ದು. ಸಭೆಯಲ್ಲೂ ಕೂಡ ನಿರ್ಣಯ ಕೈಗೊಂಡಿದ್ದಾರೆ. ಆದಷ್ಟು ಬೇಗ ನಮ್ಮ ಸಮಾಜಕ್ಕೆ ಏನು ಒಬಿಸಿ ಸ್ಥಾನಮಾನ ಸಿಗಬೇಕು ಅನ್ನೋದು ಕೂಡ ಬೇಡಿಕೆ ಈ ಒಂದು ವೀರೇಶವ ಲಿಂಗಾಯತ ಸಮಾಜದಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಅರುಣ್ ಕುಮಾರ್ ಡೀಟೇಲ್ಸ್ಗೆ. ಜೈನಮುನಿ ಆಚಾರ್ಯ ಕಾಮಕುಮಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆಯನ್ನ ಖಂಡಿಸಿ ಚಿಕ್ಕೋಡಿಯಲ್ಲಿ ನಾಳೆ ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ನಾಂದಣಿ ಮಠದ ಜಿನಸೇನಾ ಭಟ್ಟಾಚಾರ್ಯ ಸ್ವಾಮೀಜಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೈನಮುನಿ ಆಚಾರ್ಯ ನೂರೆಂಟು ಕಾಮಕುಮಾರ ಮಹಾರಾಜರ ಕೊಲೆಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೊಲೆಯನ್ನ ಖಂಡಿಸಿ ನಾಳೆ ಚಿಕ್ಕೋಡಿಯಲ್ಲಿ ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಆಚಾರ್ಯ ಮಹಾರಾಜರಂತೆ ಇನ್ಯಾರ ಕೊಲೆಯೂ ಆಗಬಾರದು, ಯಾವ ಸಮಾಜದ ಮೇಲೂ ಈ ತರ ಆಗಬಾರದು, ನಮ್ಮ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು ಅಂತ ಹೇಳಿದ್ದಾರೆ ಜಿನಸೇನಾ ಭಟ್ಟಾಚಾರ್ಯ ಸ್ವಾಮೀಜಿಗಳು. ಆಚಾರ್ಯ ಭಗವಂತ ಕಿ ಜೈನ ಸಂತ ಹಮ್ನೆ ಭಗವಾನ್ ಕೋ ಹಮಾರೆ ಜನ್ಮ ದೇಖಾ ನೀ ಹೇ ಉಸ್ಕೆ ಜೀವ ಪ್ರಕಾರ ಜೈನ ಸಮಾಜದೊಳಗೆ ಪ್ರತಿಯೊಬ್ಬರ ಮನುಷ್ಯನೊಳಗೆ ಈ ಕೃತ್ಯವನ್ನ ನೋಡಿ ಪ್ರತಿಯೊಬ್ಬರಿಗೆ ದುಃಖ ಇದೆ. ಅಣ್ಣಿ ಧರ್ಮದೊಳಗೆ ದುಃಖ ಇದೆ. ಈ ಪ್ರತಿಭಟನೆ ಏನಿದೆಯಲ್ಲ, ಇದು ಯಾವ್ದು ಜಾತಿಯ ಕಿಲಾಬಿಲ್ಲ, ಯಾವ್ದು ಧರ್ಮದ ಕಿಲಾಪಿಲ್ಲ. ಜೈನ ಸಮಾಜ ಇನ್ನು ಇರುವಂತ ತತ್ವವೆಂದ್ರ ಅಹಿಂಸಾ ಪರಮೋ ಧರ್ಮ. ಭಗವದ್ಗೀತ ಹೇಳಿದರು, ಯಾವಾಗ ಯಾವಾಗ ಧರ್ಮದ ಮ್ಯಾಗ ಸಾಧು ಸಂತರ ಮ್ಯಾಗ ಅನ್ಯಾಯ ಆಗ್ತೈತಲ್ಲ, ಈ ಧರ್ಮ ಉಳಿಸ್ಬೇಕಾರ, ಈ ದೇಶ ಉಳಿಸ್ಬೇಕಾರ, ಈ ಜನರು ಉಳಿಸ್ಬೇಕಾರ, ಅವಾಗ ಸಾಧು ಸಂತರ ಬರಲೇಬೇಕಂತ ಹೇಳಿದಾರು. ಅದಕ್ಕಾಗಿ ನಾನು ಕೂಡ ನಿನ್ನ ಆಹ್ವಾನ ಮಾಡಿನಿ, 7 ಗಂಟೆಗೆ ತಾವೆಲ್ಲರೂ ಬರಬೇಕು. ಬಂದು ಸಮಾಜದ ರಕ್ಷಣೆಗೋಸ್ಕರಾಗಿ, ಧರ್ಮ ರಕ್ಷಣೆಗೋಸ್ಕರಾಗಿ ತಾವೆಲ್ಲರೂ. ಜೈನಮುನಿಗಳ ಹತ್ಯೆಯ ಬಗ್ಗೆ ತನಿಖೆಗೆ ಬಿಜೆಪಿ ಆಗ್ರಹವನ್ನ ಮಾಡಿದ್ದು, 10 ಪೀಸ್ ಮಾಡಿ ಕತ್ತರಿಸಿ ಹತ್ಯೆ ಮಾಡಿದ್ದಾರೆ, ಕೊಲೆ ಹಿಂದೆ ಇನ್ನೂ ಹಲವರಿದ್ದಾರೆ ಅಂತ ಹೇಳಿದ್ದಾರೆ ಬಿಜೆಪಿ ಎಂಎಲ್ಸಿ ಆಗಿರುವಂತಹ ರವಿಕುಮಾರ್ ಅವರು. ಈ ಒಂದು ಕೃತ್ಯದ ಹಿಂದೆ ಇನ್ನೂ ಹಲವರು ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೈನಮುನಿಗಳ ಕೇಸಲ್ಲಿ ರಾಜಕಾರಣ ಮಾಡಬಾರದು, ರಾಜಕಾರಣ ಪ್ರೇರಿತ ಘಟನೆ ಅಲ್ಲ ಇದು, ಸೊ ಇದು ಅಹಿತಕರ ಘಟನೆ ನಡೆದಿದೆ ಅಂತ ಹೇಳಿ ಚಿಕ್ಕೋಡಿಯಲ್ಲಿ ಅಥಣಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೈನ ಮುನಿಗಳಾಗಿರ್ತಕ್ಕಂಥ ಕಾಮಕುಮಾರ ನಂದಿ ಮಹಾರಾಜರ ಬರ್ಬರ ಹತ್ಯೆ ಏನಾಗಿದೆ ಇದರ ಕುರಿತಂತೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹಪಡಿಸುತ್ತೆ. ಸ್ವಾಮೀಜಿ ಅವರನ್ನ ಕತ್ತರಿಸಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈ ಸಂಬಂಧವಾಗಿ ಪೊಲೀಸ್ ಇಲಾಖೆ ಇಬ್ಬರನ್ನ ಬಂಧಿಸಿದೆ. ನನ್ನ ಪ್ರಕಾರ ಇವರಿಬ್ಬರೇ ಅಲ್ಲ, ಇನ್ನೂ ಅನೇಕರಿದ್ದಾರೆ. ಇದರ ಸತ್ಯ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಸರ್ಕಾರ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಹಂಸಕ್ಷೀರ ನ್ಯಾಯವನ್ನು ಕೊಡ್ತಕ್ಕಂಥ ತನಿಖೆಯನ್ನ ಮಾಡಬೇಕು. ನೋಡಿ, ಇದರಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥದ್ದು ದಯವಿಟ್ಟು ಯಾರೂ ಕೂಡ ಮಾಡಬಾರ್ದು. ಇದು ರಾಜಕಾರಣ ಪ್ರೇರಿತವಾಗಿರ್ತಕ್ಕಂಥ ಇದೊಂದು ಘಟನೆ ಅಲ್ಲ, ಇದೊಂದು ಅಹಿತಕರವಾಗಿರ್ತಕ್ಕಂಥ ಘಟನೆ. ಇದನ್ನು ಪಕ್ಷಾತೀತವಾಗಿ ಎಲ್ಲರೂ ಖಂಡಿಸಬೇಕು. ಆರೋಪಿಗಳಿಗೆ ಶಿಕ್ಷೆ ಕೊಡೋದರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಮತ್ತು ನ್ಯಾಯ ಸಮ್ಮತವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತದೆ. ಇಂಥ ಘಟನೆ ಮುಂದಿನ ದಿನಮಾನದಲ್ಲಿ ಆಗಬಾರದು ಅಂತಕ್ಕಂಥ ಸಂದೇಶವನ್ನ ಇಡೀ ದೇಶಕ್ಕೆ ಕೊಡ್ತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಇದಕ್ಕೆ ನಾವು ಶಾಸನವನ್ನು ರಚನೆ ಮಾಡಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಇವತ್ತು ನಡೆದಂತಹ ಪ್ರತಿಭಟನೆ, ಮತ್ತೊಂದು ಕಡೆ ನಾಳೆ ಕೂಡ ಅಹಿಂಸಾ ರೀತಿಯಲ್ಲಿ ಮೌನ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಜೈನರು. ಈ ಹಿನ್ನೆಲೆಯಲ್ಲಿ ಈಗ ಇದು ಇನ್ನೊಂದು ಕಡೆ ರಾಜಕಾರಣದ ರೂಪವನ್ನು ಪಡ್ಕೊಳ್ತಾ ಇದೆ, ರಾಜಕೀಯ ರೂಪವನ್ನು ಪಡ್ಕೊಳ್ಳುವ ಹಾಗೆ ಕೂಡ ಕಾಣಿಸ್ತಾ ಇದೆ. ತನಿಖೆಗೆ ಯಾವ ರೀತಿಯಾಗಿ ಈಗ ಆಗ್ರಹವನ್ನು ಮಾಡಲಾಗಿದೆ? ನವಿತಾ ಜೈನ್, ಏನಂತಂದ್ರೆ ಇವತ್ತು ಕಾಮಕುಮಾರ ಮಹಾರಾಜರ ಒಂದು ಅಂತ್ಯ ಸಂಸ್ಕಾರ ಮುಗಿದಿರ್ತಕ್ಕಂಥದ್ದು. ಅಂತ್ಯ ಸಂಸ್ಕಾರಕ್ಕೂ ಮುನ್ನವೇ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಈ ಒಂದು ಪ್ರಕರಣ ಈಗಾಗಲೇ ರಾಜಕೀಯ ತಿರುವು ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ನಿನ್ನೆ ಶವ
ಸ್ವಾಮೀಜಿಗಳ ಒಂದು ಪಾರ್ಥಿವ ಸಿಕ್ಕ ಬಳಿಕವೇ ಬಿಜೆಪಿ ಶಾಸಕರು ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಏನಂತಂದ್ರೆ ಸರ್ಕಾರ ಪೊಲೀಸರ ಮೇಲೆ ಒತ್ತಡ ಆಗ್ತಾ ಇದೆ, ಒಂದು ಕೋಮುವಾದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಆರೋಪಿಗಳ ಹೆಸರನ್ನ ಪ್ರಕಟ ಮಾಡಲಾಗಿದೆ, ಇನ್ನೊಂದು ಕೋಮಿನ ಆರೋಪಿಯ ಹೆಸರನ್ನ ಹೇಳದೇ ಇರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಬಿಜೆಪಿ ಶಾಸಕ ಆಗಿರ್ತಕ್ಕಂಥ ಪಾಟೀಲ್ ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇವತ್ತು ಏನಂತಂದ್ರೆ ಸಾಕಷ್ಟು ಆ ವಿಚಾರವಾಗಿ ಇವತ್ತು ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ನಡೆದಿದೆ. ಸೊ ನಾಳೆ ಏನಂತಂದ್ರೆ ಏನು ಜೈನ ಮುನಿಗಳಿದ್ದಾರೆ, ಜೈನ ಮುನಿಗಳ ನೇತೃತ್ವದಲ್ಲಿ ಸುಮಾರು 10,000 ಜನ ಸೇರಿಕೊಂಡು ಚಿಕ್ಕೋಡೆಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಪ್ರತಿಭಟನೆಯಲ್ಲಿ ಬಿಜೆಪಿ ಅವರು ಕೂಡ ಪಾಲ್ಗೊಳ್ತಾರೆ ಅನ್ನುವಂತ ಈಗ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಏನೊಂದು ಮುನಿಗಳ ಹತ್ಯೆ ಪ್ರಕರಣ ಇದೆ, ಈ ಒಂದು ಮುನಿಗಳ ಹತ್ಯೆ ಪ್ರಕರಣವನ್ನ ದೊಡ್ಡ ಮಟ್ಟದ ತನಿಖೆ ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಿಜೆಪಿ ಹೋರಾಟಕ್ಕೆ ಇಲ್ಲಿನ ಒಂದು ಬಿಜೆಪಿ ನಾಯಕರು ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಇನ್ನೊಂದು ಕಡೆ ಏನಂತಂದ್ರೆ ಲಕ್ಷ್ಮಣ್ ಸವದಿ ಅವರು ಕೂಡ ಇವತ್ತು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅವರು ಕೂಡ ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ. ಏನಂತಂದ್ರೆ ಈ ತನಿಖೆಯಲ್ಲಿ ಯಾವುದೇ ರೀತಿಯ ಲೋಪಗಳು ಆಗೋದಿಲ್ಲ, ಇದನ್ನ ಪಾರದರ್ಶಕವಾಗಿ ತನಿಖೆ ಮಾಡೋದಕ್ಕೆ ನಾನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಜೊತೆ ಜೊತೆಗೇನೆ ನಾಳೆ ಸದನದಲ್ಲಿ ಮುನಿಗಳ ಹತ್ಯೆ ವಿಚಾರವಾಗಿ ಧ್ವನಿಯನ್ನ ಎತ್ತೀನಿ. ಸದನದಲ್ಲಿ ಈ ವಿಚಾರವಾಗಿ ಚರ್ಚೆಗಳು ಕೂಡ ಮಾಡ್ತೀವಿ. ಅದರ ಜೊತೆಗೇನೆ ಏನಂತಂದ್ರೆ ಮುಂಬರುವಂತ ದಿನಮಾನಗಳಲ್ಲಿ ಏನು ಮಹಾತ್ಮರಿರ್ತಾರೆ, ಶ್ರೀಗಳಿರ್ತಾರೆ, ಅಂಥವ್ರಿಗೆ ಸೂಕ್ತ ರೀತಿಯಲ್ಲಿ ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನುವಂಥದ್ರ ಕುರಿತು ಒಂದಷ್ಟು ಸಲಹೆಗಳನ್ನ ನನ್ನ ಕಡೆಯಿಂದ ನಾನು ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿರ್ತಕ್ಕಂಥದ್ದು ನವಿತಾ. ಓಕೆ, ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ. ಅಮರನಾಥ ಯಾತ್ರಿಕರಿಗೆ ಮಳೆ ಜೊತೆ ಗುಡ್ಡ ಕುಸಿತದ ಭೀತಿಯು ಉಂಟಾಗಿದ್ದು ಅಮರನಾಥ ಯಾತ್ರೆಗೆ ಹೋಗಿದ್ದ 300 ಕನ್ನಡಿಗರು ಪರದಾಟವನ್ನ ಮಾಡ್ತಾ ಇದ್ದಾರೆ. 300 ಮಂದಿ ಯಾತ್ರಾರ್ಥಿಗಳ ಏರ್ಲಿಫ್ಟ್ಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಅಮರನಾಥ ಯಾತ್ರೆಗೆ ಹೋಗಿದ್ದ 300 ಕನ್ನಡಿಗರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ, ಅಲ್ಲಿ ಪರದಾಟವನ್ನ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಈಗ ಏರ್ಲಿಫ್ಟ್ಗೂ ಕೂಡ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಕೇಂದ್ರ ರಾಜ್ಯ ಸರ್ಕಾರದಿಂದ ರಕ್ಷಣಾ ಕಾರ್ಯ ನಡೀತಾ ಇದ್ದು ಮಳೆ ಕಡಿಮೆಯಾದ್ರೆ ಮಾತ್ರ ಅಮರನಾಥನ ದರ್ಶನ ಮಾಡೋದಕ್ಕೆ ಸಾಧ್ಯ ಆಗಿರುವುದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. 300 ಕನ್ನಡಿಗರ ಏರ್ಲಿಫ್ಟ್ಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ನಮ್ಮ ಸುಮಾರು 300 ಕನ್ನಡಿಗರು ಅಮರನಾಥ್ ಯಾತ್ರೆಗೆ ಹೋದಂಥ ಅವರು ಈ ಹವಾಮಾನ ವೈಪರೀತ್ಯ ಕಾರಣ ತೊಂದರೆಯಲ್ಲಿದ್ದಂಥ ನಮ್ಮ ಬಂಧುಗಳು ಭಗಿನಿಯರು ನಿನ್ನೆ ರಾತ್ರಿ ಇಡೀ ಆ ಚಳಿಯಿಂದಾಗಿ ಬಹಳಷ್ಟು ತೊಂದರೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು. ರಾಜ್ಯದ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಶ್ಮಿ ಮಹೇಶ್ ಅವರು ಮಾನಿಟರ್ ಮಾಡ್ತಾಯಿದ್ರು. ಅವ್ರ ಜೊತೆಗೂ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡೆ. ರಶ್ಮಿಯವರು ಸಹಿತ ಈ ಯಾತ್ರಿಗಳ ಸಂಬಂಧಿಕರ ಜೊತೆಗೂ ವಿಚಾರವನ್ನು ವಿಷಯವನ್ನು ಹಂಚಿಕೆ ಮಾಡಿಕೊಂಡ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂ ಮಾತನಾಡಿದೆ. ಹಿರಿಯ ಅಧಿಕಾರಿಗಳನ್ನು ತಂಡ ಮಾಡಿ ಅಲ್ಲಿ ಮೇಲ್ವಿಚಾರಣೆ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಯನ್ನು ಪೂರೈಸೋದ್ರ ಸಲುವಾಗಿ ತಕ್ಷಣ ಧಾವಿಸುವಂತೆ ಸೂಚನೆ. ಸುರಕ್ಷತೆಗೆ ಅಲ್ಲಿ ಆಲ್ ಆಫ್ ಎ ಸಡನ್ ಮಳೆ ಮತ್ತು ವಿಪರೀತವಾದಂಥ ಮಳೆ ಇತ್ಯಾದಿ ಕಾರಣದಿಂದ ಬರ್ಫು ಬೀಳ್ತಾ ಇರೋದರಿಂದ ಸಿಕ್ಕಾಕೊಂಡಿದ್ದಾರೆ. 80 ಜನ ಇದ್ದಾರೆ ಅನ್ನೋದು ಮಾಹಿತಿ ನನಗೆ ಬಂದಿದೆ. ನಾನು ಗವರ್ನರ್ ಲೆಫ್ಟಿನೆಂಟ್ ಗವರ್ನರ್ ಅವರ ಆಫೀಸ್ಗೂ ಮಾತಾಡಿದ್ದೇನೆ. ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ, ಆದರೆ ವೆದರ್ದ ಪ್ರಾಬ್ಲಮ್ದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸತತವಾಗಿ ಅವರಿಗೆ ರೆಸ್ಕ್ಯೂ ಕರ್ನಾಟಕ ಸರ್ಕಾರವು ಮಾಡ್ತೀವಿ ಅಂತ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸಂಪೂರ್ಣವಾದಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅವ್ರನ್ನು ಎಲ್ಲ ಅವರು ಸೇರಿದಂತೆ ಬರೀ ಬಿಜೆಪಿಯವರು ಅಲ್ಲ, ಯಾರು ಹೋಗಿದ್ದಾರೆ ಎಲ್ಲ ನಮ್ಮವರು ಬಿಜೆಪಿ ಕಾರ್ಯಕರ್ತರು ಅವರು ಇದ್ದುದು ಅದು ಒಂದು ಯಾತ್ರಿಕರಾಗಿ ಹೋಗಿದ್ದಾರೆ ಅವರು. ಅವರೂ ಸೇರಿದಂತೆ ಎಲ್ಲರ ರೆಸ್ಕ್ಯೂಗೆ ಏನು ಬೇಕೋ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಿಮಾಚಲ ಪ್ರದೇಶದಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಮಂಡಿ ಪ್ರದೇಶದಲ್ಲಿ ಬಿಯಾಸ್ ನದಿ ಉಕ್ಕಿ ಹರಿತಾ ಇದೆ. ನದಿ ಉಕ್ಕಿ ಹರಿದ ಪರಿಣಾಮ ಸೇತುವೆ ಮುಳುಗಿದೆ. ಇದರಿಂದ ಜನರ ಸಂಚಾರ ಕಷ್ಟವಾಗಿದೆ. ಇನ್ನು ಕಟ್ಟಡವೊಂದು ನದಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಇನ್ನು ಬಿಯಾಸ್
ಮಳೆಗೆ ಮನೆಗಳು ಕುಸಿದು ಬೀಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಂಡಿ ಪ್ರದೇಶದಲ್ಲಿ ಬಿಯಾಸ್ ನದಿ ಉಕ್ಕಿ ಹರಿತಾ ಇರುವಂತಹ ಪರಿಣಾಮವಾಗಿ ಇಲ್ಲಿ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿರುವುದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಮನೆಗಳು ಕೂಡ ಅಲ್ಲಿ ಕುಸಿತಾ ಇದೆ. ಹಾಗೆಯೇ ಕಟ್ಟಡಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸಬಹುದು. ಮಂಡಿ ಜಿಲ್ಲೆಯ ಪಾಂಡೋ ಬಜಾರ್ ಪ್ರದೇಶ ಕಂಪ್ಲೀಟ್ ಆಗಿ ನೀರಿನಿಂದ ಜಲಾವೃತ ಆಗಿದೆ. ಪ್ರವಾಹದ ಭೀಕರ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಆಗಿರುವುದನ್ನು ಕೂಡ ನೀವು ಗಮನಿಸಬಹುದು. ಅದೇ ರೀತಿಯಾಗಿ ಮಂಡಿ ಪ್ರದೇಶದಲ್ಲಿ ಹಳೆ ಸೇತುವೆಯೊಂದು ಕೊಚ್ಚಿ ಹೋಗಿದೆ. ನೀರಿನ ರಭಸಕ್ಕೆ ಹಳೆ ಸೇತುವೆ ಕೊಚ್ಚಿ ಹೋಗಿರುವುದನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ನದಿ ಉಕ್ಕಿ ಹರಿತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಇನ್ನು ಕುಲ್ಲು ಜಿಲ್ಲೆಯ ಚರುದ್ ಗ್ರಾಮದಲ್ಲಿ ನೀರಿನಲ್ಲಿ ಸಿಲುಕಿದ್ದಂತಹ ಐವರನ್ನ NDRF ತಂಡ ರಕ್ಷಣೆ ಮಾಡಿದೆ. ಹಾಗೆಯೇ ಹಿಮಾಚಲದಲ್ಲಿ ಗುಡ್ಡಗಳೇ ಕುಸಿತ ಆಗಿದ್ದು ನದಿಗಳು ಉಕ್ಕಿ ಹರಿತಾ ಇದೆ. ಮಳೆ ನೀರು ಭೋರ್ಗರೆದು ಹರಿತಾ ಇರೋದ್ರಿಂದ ಕಾರ್ಗಳು ಕೂಡ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಈಗಾಗಲೇ ಅಲ್ಲಿ ಮಳೆಯ ಆರ್ಭಟ ಜಾಸ್ತಿ ಆಗಿದೆ. ಇದರಿಂದಾಗಿ ಜನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಮತ್ತೊಂದು ಕಡೆ ರಕ್ಷಣಾ ತಂಡಗಳು ರಕ್ಷಣಾ ಕಾರ್ಯವನ್ನು ಸಮರೋಪಾದಿಯಲ್ಲಿ ಮಾಡ್ತಾ ಇರೋದನ್ನು ಕೂಡ ಗಮನಿಸಬಹುದು. ಇಲ್ಲಿ ಊರಿಗೆ ಊರೇ ಜಲಾವೃತ ಆಗಿದೆ. ಯಾರು ಕೂಡ ಅಲ್ಲಿ ಇರುವಂತಹ ಸ್ಥಿತಿಯೇ ಇಲ್ಲ. ಬಟ್ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಯಾರ್ಯಾರು ಅಪಾಯದಲ್ಲಿ ಸಿಕ್ಕಾಕೊಂಡಿದಾರಲ್ಲ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ನಡೆಸಲಾಗ್ತಾ ಇದೆ. ನದಿ ಉಕ್ಕಿ ಹರಿದ ಪರಿಣಾಮ ಅಲ್ಲಿ ಹೇಗ್ ಆಗಿದೆ ಅನ್ನೋದಂತಹ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ವೆಲ್ಕಮ್ ಬ್ಯಾಕ್. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಎರಡು ದಿನದಿಂದ ಮಳೆ ಅಬ್ಬರಿಸುತ್ತಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದ ಕಣಕುಂಬಿಯಲ್ಲಿ 100 mm ಹೆಚ್ಚಿಗೂ ಮಳೆಯಾಗಿದ್ದು ಮಲಪ್ರಭಾ ನದಿಗೆ ನೀರಿನ ಹರಿವು ಆರಂಭ ಆಗಿದೆ. ಇಷ್ಟು ದಿನ ನೀರಿಲ್ಲದೆ ಕಾಣ್ತಾ ಇದ್ದ ಹಬ್ಬಾನಟ್ಟಿ ಗ್ರಾಮದ ಪ್ರಸಿದ್ಧ ಮಾರುತಿ ದೇವಸ್ಥಾನ ಮುಳುಗಡೆಯಾಗಿದೆ. ಮಲಪ್ರಭಾ ನದಿಯ ಪಕ್ಕದಲ್ಲೇ ಇರೋ ಮಾರುತಿ ದೇವಸ್ಥಾನ ಮುಳುಗಡೆಯಾಗಿದ್ದು ದೇವಸ್ಥಾನದ ಮೇಲ್ಭಾಗದಲ್ಲಿಯೇ ಭಕ್ತರು ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ಇದರ ಬಗ್ಗೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಜೂನ್ ತಿಂಗಳಲ್ಲಿ ಕೈಕೊಟ್ಟಿದ್ದ ಮುಂಗಾರು ಮಳೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಆರಂಭವಾಗಿರತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಎರಡು ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಪ್ರಮುಖವಾಗಿ ಕಣಕುಂಬಿಯಲ್ಲಿ 100 mm ಮಳೆ ಆಗಿದ್ದು ಈಗ ಜಾಂಬೋಟಿಯಲ್ಲೂ ಕೂಡ 80 mm ಅಷ್ಟು ಮಳೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಜಾಂಬೋಟಿ ಬಳಿ ಇರತಕ್ಕಂಥ ಹೆಬ್ಬಾನಟ್ಟಿ ಗ್ರಾಮದ ಏನು ಪ್ರಸಿದ್ಧ ಮಾರುತಿ ದೇವಾಲಯ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿರ್ತಕ್ಕಂಥ ನೋಡ್ಬೋದು. ಇದು ಮಾರುತಿ ದೇವಸ್ಥಾನ ನದಿಯ ಮಲಪ್ರಭಾ ನದಿಯ ಪಕ್ಕದಲ್ಲೇ ಇರತಕ್ಕಂಥ ಈ ಒಂದು ಮೂರ್ತಿ ಈಗ ಸದ್ಯ ಮುಳುಗಿದೆ. ಏನು ಭಕ್ತರು ಮೇಲಿಂದನೇ ಬಂದು ದರ್ಶನವನ್ನು ಪಡೆದು ವಾಪಸ್ ಹೋಗುವಂಥ ಸ್ಥಿತಿ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಏನು ಜುಲೈ 9 ಆದರೂ ಕೂಡ ಮಲಪ್ರಭಾ ನದಿಗೆ ಒಳಹರಿವು ಆರಂಭವಾಗಿರಲ್ಲ. ಇದು ಬೆಳಗಾವಿ ಜಿಲ್ಲೆಯ ರೈತರು ಮತ್ತು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗುತ್ತೆ. ಯಾಕಂದರೆ ಮಲಪ್ರಭಾ ನದಿಯಿಂದಲೇ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಪ್ರಮುಖ ಮಹಾನಗರಗಳಿಗೆ ಕುಡಿಯುವ ನೀರಿನ ಸರಬರಾಜು ಆಗ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಜನರು ರೈತರು ನೀರಿನಿಂದ ಅವಲಂಬವಾಗಿ ಕೃಷಿಗೆ ಅವಲಂಬಿಸತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಸಮಸ್ಯೆ ಉಂಟಾಗುವ ಆತಂಕ ಎದುರಾಗಿತ್ತು. ಆದರೆ ಕಳೆದ 2 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಖಾನಾಪುರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದ್ದರಿಂದ ಮಲಪ್ರಭೆಗೆ ನೀರು ಹರಿದು ಬರ್ತಾ ಇದೆ. ನೋಡ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಈಗ ಹರಿದು ಹೋಗ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಈ ಒಂದು ಮಾರುತಿ ದೇವಸ್ಥಾನ ಇದೆ, ಸದ್ಯ ಈಗ ಭಾಗಶಃ ಮುಳುಗಿರ್ತಕ್ಕಂಥದ್ದು. ಭಕ್ತರು ಮೇಲಿಂದನೇ ಬಂದು ದರ್ಶನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು 2 ದಿನಗಳಿಂದ ಮಳೆ ಆಗ್ತಿದೆ. ಈ ರೀತಿ ಇನ್ನೊಂದು 3-4 ದಿನ ಮಳೆ ಆದರೆ ಮಲಪ್ರಭೆಗೆ ಒಳಹರಿವು ಆರಂಭವಾಗಲಿದೆ. ರೈತರಿಗೆ ಈಗ ಜುಲೈ ತಿಂಗಳಲ್ಲಿ ಸಂತಸ ಸುದ್ದಿ ಬಂದಿರತಕ್ಕಂಥದ್ದು. ಹೀಗಾಗಿ ರೈತರು ಈಗ ಸಂತಸಗೊಂಡಿದ್ದಾರೆ. ಏನು ಮಳೆಯಿಂದ ದೇವಸ್ಥಾನ ಒಂದು ಕಡೆ ಜಲಾವೃತಗೊಂಡಿರ್ತಕ್ಕಂಥದ್ದು. ಭಕ್ತರು ಮೇಲೇ ಬಂದು ಈಗ ದರ್ಶನ ಪಡೆದು ವಾಪಸ್ ಹೋಗುವಂಥ ಸ್ಥಿತಿ ಖಾನಾಪುರದಲ್ಲಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯ ಅನೇಕ ತಾಲೂಕುಗಳಲ್ಲೂ ಕೂಡ ಇವತ್ತಿಗೂ ಮಳೆಯಾಗಿಲ್ಲ. ಮಳೆ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಏನು ಖಾನಾಪುರ ತಾಲೂಕಿನಲ್ಲಿ ಇದೇ ರೀತಿ ಮಳೆ ಆದರೆ ಮಲಪ್ರಭೆಗೆ ನೀರು ಹರಿದು ಬರಲಿದೆ. ಚಂದ್ರಕಾಂತ್ ಸುಗಂಧಿ, News18 Kannada, ಬೆಳಗಾವಿ. ಕಾರವಾರದಲ್ಲಿ ಮಳೆಯ ಆರ್ಭಟದಿಂದಾಗಿ ಗುಡ್ಡ ಕುಸಿಯುವ ಆತಂಕ ನಿರ್ಮಾಣ ಆಗಿದೆ. ಹೀಗಾಗಿ ಸುರಕ್ಷತಾ ದೃಷ್ಟಿಯಿಂದ ರಾಷ್ಟ್ರೀಯ ಹೆದ್ದಾರಿ 66 ಸುರಂಗ ಮಾರ್ಗದ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಸುರಂಗ ಮಾರ್ಗದ ಒಳಗಿನಿಂದ ನೀರು ಸೋರಿಕೆ ಆಗ್ತಾ ಇದೆ. ಸುರಕ್ಷಿತ ಆಗಿಲ್ಲ ಅನ್ನುವ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಟನಲ್ ಮುಚ್ಚಲಾಗಿದೆ. ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡುವವರೆಗೂ ಸುರಂಗ ಮುಚ್ಚಲು ಸೂಚನೆಯನ್ನ ನೀಡಲಾಗಿದೆ. ಸುರಂಗ ಕ್ಲೋಸ್ ಆಗಿರುವ ಬಗ್ಗೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ
ಸುರಕ್ಷತೆಯ ಒಂದು ದೃಷ್ಟಿಯಿಂದ ಕಾರವಾರದ ಬಿಣದ ಬಳಿ ಇರುವಂತಹ ಟನಲ್ ಸಂಚಾರವನ್ನು ಸಹ ಈಗಾಗಲೇ ಏನು ಬಂದ್ ಮಾಡಿರತಕ್ಕಂಥದ್ದು. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಿಣದ ಬಳಿ ಇರುವಂತಹ ರಾಷ್ಟ್ರೀಯದಲ್ಲಿ ಟನಲ್ ಮುಂದಿದ್ದೇವೆ. ಈ ಟನಲ್ ನ ನೀವು ದೃಶ್ಯಾವಳಿಯನ್ನ ನಾವು ನಿಮಗೆ ನೋಡ್ತಾ ಇರಬಹುದು. ಕಳೆದ 2 ತಿಂಗಳ ಹಿಂದಷ್ಟೇ ಈ ಟನಲ್ ಸಂಚಾರಕ್ಕೆ ಮುಕ್ತ ಅವಕಾಶವನ್ನ ನೀಡಲಾಗಿತ್ತು. ನೀವು ನೋಡ್ತಾ ಇರಬಹುದು ಕಳೆದ 4 ದಿನದ ಹಿಂದೆ ಭಾರಿ ಮಳೆ ಆಗ್ತಾ ಇದೆ. ಭಾರಿ ಮಳೆ ಹಿನ್ನೆಲೆಯಲ್ಲಿ ಒಳಗಡೆ ನೀಚೆ ಸಹ ಆಗ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ದೂರುಗಳು ಕೇಳಬಂದಿದ್ವು. ಜೊತೆಗೆ ಗುಡ್ಡದ ಮೇಲಿಂದ ಯಾವ ರೀತಿ ನೀರು ಇಳಿತಾ ಇದೆ ಎನ್ನುವಂಥ ಬಗ್ಗೆ ಸಹ ನಿಮಗೆ ಇಲ್ಲಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ನೇರವಾಗಿ ಗುಡ್ಡದ ಮೇಲಿಂದ ನೀರು ಟನಲ್ನ ಮುಂಭಾಗದಲ್ಲಿ ಅದೇ ರಸ್ತೆಗೆ ಇಳಿತಾ ಇದೆ. ಇಲ್ಲಿ ಯಾವುದೇ ರೀತಿ ಅವಘಡಗಳು ಸಂಭವಿಸಬಹುದು. ಯಾಕಂದರೆ ಮಣ್ಣು ಕಳೆದ ಒಂದು 15 ದಿನ ಹಿಂದಷ್ಟೇ ಈ ಟನಲ್ ಮುಂಭಾಗದಲ್ಲಿ ಗುಡ್ಡ ಕುಸಿತ ಸಹ ಆಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಕೂಡಲೇ ಇಲ್ಲಿ IRB ಸಿಬ್ಬಂದಿಯವರು ಕಾರ್ಯಾಚರಣೆಯನ್ನು ನಡೆಸಿ ಮಣ್ಣನ್ನು ತೆರವನ್ನು ಮಾಡಿದರು. ಮತ್ತೆ ದೂರುಗಳು ಕೇಳಬಂದವು. ಏನಪ್ಪ ಅಂದರೆ ಟನಲ್ನ ಒಳಗಡೆ ಲೀಕೇಜ್ ಆಗುತ್ತಾ ಇದೆ, ನೀರು ಸೋರಿಕೆ ಆಗ್ತಾ ಇದೆ ಎನ್ನುವಂಥ ಬಗ್ಗೆ ಈಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಯಾವ ರೀತಿ ನೀರು ಲೀಕೇಜ್ ಆಗ್ತಾ ಇದೆ ಎನ್ನುವಂಥ ಬಗ್ಗೆ, ಈ ಹಿನ್ನೆಲೆಯಲ್ಲಿ ನೀರು ಲೀಕೇಜ್ ಆಗುವಂಥ ಹಿನ್ನೆಲೆಯಲ್ಲಿ ಇದು ಸುರಕ್ಷತೆ ಅಲ್ಲ, ಸಂಚಾರಕ್ಕೆ ಸಮಸ್ಯೆ ಆಗ್ಬೋದು. ಸಂಚಾರದ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಸಿಮೆಂಟ್ನ ಏನು ಮೇಲ್ಛಾವಣಿಗಳು ಕೆಳಗೆ ಕುಸಿದು ಬೀಳ್ಬೋದು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಜನರು ಸಾಕಷ್ಟು ವಿರೋಧವನ್ನು ಮಾಡಿದ್ರು ಮತ್ತು ಸಾಕಷ್ಟು ದೂರನ್ನು ನೀಡಿದ್ರು. ಈಗ ಕಳೆದ ಒಂದು ತಾಸುಗಳ ಹಿಂದೆಯಿಂದ ಈ ಟನಲ್ ಸಂಚಾರವನ್ನು ಈಗ ಬಂದ್ ಮಾಡಲಾಗಿದೆ. ಸುರಕ್ಷತೆ ಇಲ್ಲ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಮುಂದೆ ಫಿಟ್ನೆಸ್ ಸರ್ಟಿಫಿಕೇಟ್ ಯಾವಾಗ ದೊರೆಯುತ್ತೋ ಅಲ್ಲಿ ತನಕ ಟನಲ್ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತವನ್ನು ಮಾಡಲಾಗಿದೆ. ದರ್ಶನ್ ನಾಯಕ್, ನ್ಯೂಸ್ 18, ಕಾರವಾರ. ಕರಾವಳಿ ಉತ್ತರ ಕನ್ನಡದಲ್ಲಿ ಮಳೆ ಕೊಂಚ ಕಡಿಮೆಯಾಗಿದೆ. ಮಳೆ ಬಿಡುವು ಕೊಟ್ಟರೂ ಕಡಲ ಕೊರೆತದ ಭಯ ಜನರನ್ನು ಕಾಡ್ತಾ ಇದೆ. ಗಜಗಾತ್ರದ ಅಲೆಗಳ ಅಬ್ಬರದಿಂದ ಸಾಕಷ್ಟು ಭೂಪ್ರದೇಶ ಹಾಳಾಗಿದೆ. ತಡೆಗೋಡೆಗೆ ಹಾಕಿದ ಕಲ್ಲುಗಳನ್ನು ಸಹ ಕಡಲ ಅಬ್ಬರಕ್ಕೆ ಚೆಲ್ಲಾಪಿಲ್ಲಿಯಾಗಿದ್ದು ಕಡಲ ತಡಿಯಲ್ಲಿ ವಾಸಿಸುವ ಕುಟುಂಬಗಳಿಗೆ ನಿತ್ಯ ಭಯದ ವಾತಾವರಣವೇ ನಿರ್ಮಾಣವಾಗಿದೆ. ಕಡಲ ಕೊರೆತದ ಬಗ್ಗೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕನ್ನಡ ಜಿಲ್ಲೆಯ ಕರಾವಳಿ ಸೇರಿ ಕಾರವಾರದಲ್ಲಿ ಮಳೆ ಕೊಂಚ ಬಿಡುವು ನೀಡಿದೆ. ಇದೇನು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿರುವಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಕಡಲ ಕೊರತದ ಭಯ ಈಗ ಆತಂಕ ಹೆಚ್ಚಿಸ್ತಾ ಇದೆ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಒಂದು ಕಡಲ ತೀರದಲ್ಲಿದ್ದೇವೆ. ಈ ಭಾಗದಲ್ಲಿ ಏನು ಪ್ರವಾಸೋದ್ಯಮಕ್ಕೂ ಸಾಕಷ್ಟು ಹಾನಿಯಾಗಿರತಕ್ಕಂಥದ್ದು, ಜೊತೆಗೆ ಕಡಲ ಅಬ್ಬರ ಜೋರಾಗಿದೆ. ಕಡಲ ಕೊರೆತ ಈಗ ಉಂಟಾಗಿರುವಂಥ ಒಂದು ದೃಶ್ಯಾವಳಿಯನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇವೆ. ರಕ್ಕಸದಂಥ ಕಡಲ ಅಲೆಗಳು, ಗಜಗಾತ್ರದ ಕಡಲ ಅಲೆಗಳು ನೇರವಾಗಿ ತೀರಕ್ಕೆ ಅಪ್ಪಳಿಸಿದ್ರಿಂದ ಕಡಲ ಕೊರೆತ ಉಂಟಾಗಿರತಕ್ಕಂಥದ್ದು, ಸಮುದ್ರದ ಏರಿಳಿತದ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಸಮಸ್ಯೆ ಇಲ್ಲಿ ಎದುರಾಗುತ್ತೆ. ಇದು ಕಾರವಾರದ ರವೀಂದ್ರನಾಥ ಕಡಲ ತೀರದ ಒಂದು ಭಾಗದಲ್ಲಿರುವಂಥ ಕಡಲ ಕೊರೆತದ ಒಂದು ದೃಶ್ಯಾವಳಿ. ಇದು ಸಾಕಷ್ಟು ಹಾನಿಯಾಗಿರುವಂಥದ್ದು, ಯಾಕಂದರೆ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಹಾನಿಯಾಗಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗಿಲ್ಲಿ ತೋರಿಸ್ತಾ ಇದ್ದೇವೆ. ಬಂಡೆಗಲ್ಲುಗಳನ್ನು ಹಾಕಲಾಗಿತ್ತು, ತಡೆಗೋಡೆಗಳನ್ನು ಹಾಕಲಾಗಿತ್ತು, ಅದನ್ನು ಸಹ ಕಿತ್ಕೊಂಡೋಗಿರುವಂಥ ಒಂದು ದೃಶ್ಯ ನಾವು ನಿಮಗಿಲ್ಲಿ ತೋರಿಸ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಉದ್ದಕ್ಕೂ ಸಹ ಕಡಲ ಕೊರೆತದ ಒಂದು ಆತಂಕ ಈಗ ಸೃಷ್ಟಿಯಾಗಿರತಕ್ಕಂಥದ್ದು. ಕಡಲ ತಡೆಗೆ ಹೊಂದಿಕೊಂಡು ಸಾಕಷ್ಟು ಮೀನುಗಾರರಾಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಕುಟುಂಬದವರು ಈಗ ವಾಸ ಮಾಡ್ತಾರೆ, ಅವರಿಗೆ ಈಗ ಸಾಕಷ್ಟು ಸಮಸ್ಯೆ ಇಲ್ಲಿ ಎದುರಾಗ್ತಿದೆ. ಯಾಕಂದರೆ ಸಮುದ್ರದ ಏರಿಳಿತದ ಒಂದು ಸಂದರ್ಭದಲ್ಲಿ ಏನು ನೇರವಾಗಿ ಬಂದಂಥ ಅಲೆಗಳು ಜನವಸತಿ ಪ್ರದೇಶಕ್ಕೆ ನುಗ್ಗುವಂಥ ಆತಂಕವೂ ಸಹ ಹೆಚ್ಚಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಉತ್ತರ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು, ಅದೇ ರೀತಿ ಸಂಬಂಧಿಸಿದವರಿಗೆ ಒಂದು ಸೂಕ್ತವಾದಂಥ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಡಿ ಎನ್ನುವಂಥ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದಾರೆ. ಈ ಬಗ್ಗೆಯೂ ಸಹ ಜಿಲ್ಲಾಡಳಿತ ಮತ್ತು ಸಂಬಂಧಿಸಿದ ಮೀನುಗಾರಿಕೆ ಇಲಾಖೆಯವರು, ಅದೇ ರೀತಿ ಬಂದರು ಇಲಾಖೆಯವರು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ತಡೆಗೋಡೆ ನಿರ್ಮಾಣ ಮಾಡಿದರೂ ಸಹ ಕಡಲ ಅಲೆಯ ಅಬ್ಬರಕ್ಕೆ ಕಲ್ಲು ಸಹ ಕಿತ್ಕೊಂಡು ಹೋಗುತ್ತಾ ಇರುವಂಥ ಒಂದು ದೃಶ್ಯವನ್ನು ನಾವು ನಿಮಗಿಲ್ಲಿ ತೋರಿಸಿದ್ವಿ ಆವಾಗಲೇ. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ನಿಂತರೂ ಕಡಲ ಅಲೆಯ ಅಬ್ಬರ ನಿಲ್ಲಿಲ್ಲ, ಸಾಕಷ್ಟು ಸಮಸ್ಯೆ ಇಲ್ಲಿ ಎದುರಾಗ್ತಾ ಇದೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟ ಈಗ ಹಚ್ಚ ಹಸಿರಿನ ಜೊತೆ ಹಿಮದಿಂದ ಕಂಗೊಳಿಸುತ್ತಿದೆ. ತುಂತುರು ಮಳೆ ಜೊತೆ ಮಂಜು ಬೆಟ್ಟ ಗುಡ್ಡೆಗಳನ್ನು ಆವರಿಸಿದ್ದು ನೋಡೋದಕ್ಕೆ ಕಣ್ಮನ ಸೆಳಿತಾ ಇದೆ. ಬೆಳ್ಳಿ ಮೋಡಗಳ ಆಟಕ್ಕೆ ಪ್ರವಾಸಿಗರು ಮನಸೋತಿದ್ದಾರೆ. ಈ ಶ್ವಶದಿಂದ ಬಂದಿದ್ದಕ್ಕೂ ಈದಕ್ಕೂ ತುಂಬ ಡಿಫ್ರೆಂಟ್ ಆಗಿ ಫೀಲ್ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಒಂದು ಕಡೆ ದೇವಸ್ಥಾನ ಆ ವ್ಯೂಗಳು ಇದೆಯಲ್ಲ ಸರ್, ಅದು ಒನ್ ಆಫ್ ದ ಏನಂತಾರೆ ಒಂದೇ ಕಡೆ ಎಲ್ಲ ವ್ಯೂಗಳು ಒಂದೇ ಸತಿ, ಒಂದ್ಸತಿ ನಿಲ್ಲುತ್ತೆ ಮಳೆ, ಒಂದ್ಸತಿ ಬರ್ತಾ ಇದೆ,
ಅದು ಎಕ್ಸ್ಪೀರಿಯನ್ಸ್ ಹೇಳೋಕ್ಕಾಗಲ್ಲ, ಅಷ್ಟು ಫೀಲ್ ಕೊಡ್ತಾ ಇದೆ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ಒಂದು ಸೆಲ್ಫಿಗಿರ್ಬೋದು, ಫೋಟೋಸ್ಗೆ, ಕಪಲ್ಗೆ, ಮಕ್ಕಳಿಗೆ. ಚಾಮರಾಜನಗರ ಡಿಸ್ಟ್ರಿಕ್ಟಲ್ಲಿ ಈ ಥರ ವೆದರಲ್ಲಿ ತುಂಬ ಎಲ್ಲೋ ಹೊರಗಡೆ ಬೇರೆ ಜಿಲ್ಲೆಗಳಿಗೆ ಹೋಗೋಕ್ಕಿಂತ ನಮ್ಮ ಜಿಲ್ಲೆಯಲ್ಲೇ ಇಂಥ ಪ್ಲೇಸ್ಗಳಿದೆ. ಆಮೇಲೆ ಸುಮಾರು ಜನ ಎಲ್ಲ ಬರ್ತಾರಲ್ಲ ಸರ್, ಬೇರೆಯವ್ರು ಬಂದಾಗ ನಾವು ಇದನ್ನು ರೆಫರ್ ಮಾಡ್ಬೋದು, ಈ ಥರ ಪ್ಲೇಸ್ ಇದೆ, ತುಂಬ ಚೆನ್ನಾಗಿದೆ, ಎಲ್ಲರೂ ಹೋಗಿ ನೋಡಿ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದಮೇಲೆ.